ಹಲೋ ಏನಾ ಹಲೋ ಗುಡ್ ಈವ್ನಿಂಗ್ ಸರ್, ರಾಹುರಾತ್ರ ಅವ್ರಲ್ಲ ಮಾತಾಡೋದು? ಹೌದು ಸರ್, ನಾನು ವಸಂತ್ ಅಂತ ಮಾತಾಡ್ತಾ ಇದ್ದೀನಿ, SSTVಯಿಂದ ಸರ್. SSTVಯಿಂದ ವಸಂತ್ ಅಂತ ಮಾತಾಡ್ತಾ ಇರೋದು. ಅದಕ್ಕೆ ಸರ್, ಒಂದ್ ನಿಮಿಷ ಫ್ರೀ ಇದ್ರೆ ಮಾತಾಡ್ಬೋದಾ ಸರ್? ಇಲ್ಲ, ನಂಗೆ ಇಷ್ಟ ಇಲ್ಲ. ಅಲ್ಲ ಅಲ್ಲ, ಒಂದ್ ನಿಮಿಷ, ಏನ್ ಗೊತ್ತಾ ಸರ್, SSTVಯಿಂದ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ, ಸ್ವಲ್ಪ ನಮ್ಮ ಚಾನಲ್ಗೆ ನಿಮ್ಮ ಪ್ರಶಾಂತ್ ಅವ್ರ ಕಡೆಯಿಂದ ಒಂದು ಸ್ಟ್ರೈಕ್ ಬಂದಿತ್ತು ಸರ್. ಯಾಕಂದ್ರೆ ನಾವು ನಿಮ್ ಬಗ್ಗೆ ಬರೀ ಪ್ರಮೋಷನ್ ಬಗ್ಗೆನೇ ವಿಡಿಯೋಗಳು ಹಾಕ್ತಾ ಇದ್ದಿದ್ದು. ನಮ್ದು ಎಂಟರ್ಟೈನ್ಮೆಂಟ್ ಚಾನಲ್, ಪ್ಯೂರ್ ಎಂಟರ್ಟೈನ್ಮೆಂಟ್. ಬಟ್ ನೀವೊಂದು ಸೋಷಿಯಲ್ ಮೀಡಿಯಾದ ಒಂದು ಲೈವ್ ಅಲ್ಲಿ ಹಾಕಿದ್ದು, ಅದು ಏನಾಗಿದೆ, ಸ್ಟ್ರೈಕ್ ಬಂದಿದೆ. ಯಾರು ಪ್ರಶಾಂತ್ ಅಂತ ನಿಮ್ಮ ಫ್ರೆಂಡ್ ಸ್ಟ್ರೈಕ್ ಹಾಕಿದ್ದಾರೆ ಸರ್. ದಯವಿಟ್ಟು ಇದು ರಿಕ್ವೆಸ್ಟ್. ನಮ್ಮ ಅನುಮತಿ ಇಲ್ಲದೆ ನಮ್ಮ ವಿಡಿಯೋಗಳು ಬಳಸ್ಕೊಂಡು ಏನೇನೋ ಹೆಡ್ಡಿಂಗ್ ಹಾಕೊಂಡು ಅವರಾತ್ರ ರೂಮ್ ನಲ್ಲಿ ಅಹೋರಾತ್ರ ಚರಣ ಬಯಲಾಯ್ತು ಬಿಗ್ ಸೀಕ್ರೆಟ್ ಏನಲ್ಲೇ ಏನದು, ಹಲೋ, ಹುಡುಗಾಟ ಆಡ್ತೀರಾ ನೀವು? ನಾವ್ ಆ ವಿಡಿಯೋ ಹಾಕಿಲ್ಲ, ನಮ್ ಚಾನಲ್ ಅಲ್ಲಿ ಹಾಕಿರೋದು. ಅದು ನಾವ್ ಹಾಕಿರೋದು ಏನ್ ಗೊತ್ತಾ, ಅಹೋರಾತ್ರ ಚರಣ ಒಂದು ರೂಮ್ ಅಲ್ಲಿ ಏನದು? ಚಾನಲ್ ಅಲ್ಲ ಅದು, ನಮ್ ಚಾನಲ್ ಅಲ್ಲ. ನಾನು ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ ನಿಮ್ಗೆ, ಕೇಳಿಸ್ಕೊಳ್ಳಿ ಪೂರ್ತಿ ಹೇಳೋದನ್ನ. ನನಗೆ ಇಷ್ಟ ಇಲ್ಲ ನಿಮ್ಗಳ ಹತ್ರ ಮಾತಾಡಕ್ಕೆ. ಒಂದು ಮಾನ ಮರ್ಯಾದೆ ಇದೆಯನ್ರೋ ನಿಮ್ಗೆ? ಮನೆಯಲ್ಲಿರೋ ಮಕ್ಕಳು ನೋಡ್ಕೊಂಡು ಇನ್ನೊಬ್ಬರ ಬಗ್ಗೆ ಮನ ಕಳೀರಿ ನೀವು? ಮೊದಲನೇದಾಗಿ ಪರ್ಮಿಷನ್ ಇದ್ದೆ ಇನ್ನೊಬ್ಬರು ವಿಡಿಯೋಗಳನ್ನ ಕದಿಯೋದೇನದು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಆಹೋರಾತ್ರ ಅವ್ರೆ, ಏನ್ ಗೊತ್ತಾ, ನಮ್ದು ಎಂಟರ್ಟೈನ್ಮೆಂಟ್ ಚಾನಲ್. ನಮ್ದು ಎಂಟರ್ಟೈನ್ಮೆಂಟ್ ಚಾನಲ್ ಆದ್ರೆ ಕದಿಯೋದೇನ್ರೋ? ನಾವ್ ಹಾಕಿಲ್ಲ ಅದನ್ನ. ನೀವ್ ಯಾಕೆ ಅಷ್ಟೊಂದ್ ತ್ರಾಸಾಗಿ ಮಾತಾಡ್ತಾ ಇದ್ರಿ? ನಾವ್ ಹಾಕಿರೋ ವಿಡಿಯೋನೇ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ನೀವ್ ಯಾಕೆ ನನ್ ಲಿಂಕ್ ಸಮೇತ ಕೊಡ್ತಾ, ನಾವ್ ಹಾಕಿರೋದ್ ಏನ್ ಗೊತ್ತಾ, ನೀವು ಕೂತ್ಕೊಂಡು ನೀವು ಆಸ್ಟ್ರಾಲಜಿ ಬಗ್ಗೆ ನೀವ್ ಹೇಳ್ತಾ ಇದೀರ, ನಾವ್ ಹಾಕಿದೀವಿ, ನಾನೇ ಒಪ್ಕೋತಾ ಇದೀನಲ್ಲ, ನಿಮ್ಗೆ ಬೇಕಾದ್ರೆ ಲಿಂಕು ಕಳಿಸ್ತೀನಿ. ನಾವ್ ಆತರ ಹಾಕಿಲ್ಲ, ಬೇರೆ ಚೆನ್ನಾಗ ನಾವ್ ಹಾಕಿಲ್ಲ. ಮೈಂಡ್ ಅಲ್ಲಿ ಇಕ್ಕೊಳ್ಳಿ, ನಮ್ದು ಎಂಟರ್ಟೈನ್ಮೆಂಟ್ ಚಾನಲ್, ಸಿನಿಮಾ ಬಗ್ಗೆ ಇರ್ತಕ್ಕಂತ ಒಂದು ಚಾನಲ್. ನಿಮ್ ಬಗ್ಗೆ ನಾವು ಪಾಸಿಟಿವ್ ಬರ್ದಿದೀವಿ, ನೆಗೆಟಿವ್ ಬರ್ದೇ ಇಲ್ಲ. ನನ್ಗೆ ಯಾವ ಪಾಸಿಟಿವ್ ಬೇಡ, ನೆಗೆಟಿವ್ ಬೇಡಪ್ಪ. ಹಾ, ಆಹ್ವಾನ ಹತ್ರ ಏನ್ ಗೊತ್ತಾ, ನಾವು ಬರೀ ಪಾಸಿಟಿವ್ ಮಾಡಿದ್ರು. ಅದಕ್ಕೆ ನಾನು ಹೇಳ್ತಾ ಇಲ್ಲ, ನಾನು ಚಾನಲ್ ವಿಡಿಯೋ ಸಮೇತ ತೋರಿಸ್ತೀನಿ ನಿಮ್ಗೆ, ವಿಡಿಯೋ ಸಮೇತ ತೋರಿಸ್ತೀನಿ. ನಮ್ದು ಪ್ಯೂರ್ ಎಂಟರ್ಟೈನ್ಮೆಂಟ್, ನಿಮ್ ಬಗ್ಗೆ ಪಾಸಿಟಿವ್ ಬರ್ದಿರೋದು. ಪೊಲೀಸರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಅಹೋರಾತ್ರ ಮತ್ತು ಶಿಷ್ಯರು, ಇದು ಪಾಸಿಟಿವ್ ಏನಾ? ನಾವು ಬರ್ದಿಲ್ಲ ಅದು, ನಮ್ ಚಾನಲ್ ಇಲ್ಲ ಅದು. ಅದನ್ನೇ ಹೇಳ್ತಾ ಇದೀನಿ ನಿಮ್ಗೆ, ನಮ್ ಚಾನಲ್ ಇರೋದು ಒಂದೇ ಒಂದು ವಿಡಿಯೋ. ನಿಮ್ದು ಇದೆ ಬಿಡು, ತೆಗಿಸ್ತಿದೀವಿ, ಸಂತೋಷ ಪಡು. ತೆಗಿರಿ, SSTV ತೆಗ್ಸಿ ನೀವು. SSTV ನೀವು ತೆಗೆದ್ ನೋಡಿ, ನಿಮ್ದು ಕಂಪ್ಲೀಟ್ ವಿಡಿಯೋಗಳು ನಾನು ಸಬ್ಮಿಟ್ ಮಾಡ್ತೀನಿ ನಿಮ್ಗೆ. ನಾವು ಹಾಕಿರೋದು ಏನಿಲ್ಲ, ಒಂದೇ ಒಂದು ನೀವು ಕೂತ್ಕೊಂಡು ಮಾತಾಡ್ತಾ ಇರೋ ಕ್ಲಿಪ್ ಅಲ್ಲಿ ನಮ್ಗೆ ಸ್ಟ್ರೈಕ್ ಬಂದಿದೆ. ದಯವಿಟ್ಟು ಅದು ರಿಕ್ವೆಸ್ಟ್ ಇದು ನಿಮ್ಗೆ, ಯಾಕಂದ್ರೆ ಸುಮಾರು ಜನ ವರ್ಕ್ ಮಾಡ್ತಾ ಇದ್ರ. ಇಲ್ಲ ಇಲ್ಲ, ಅದು ನಿಮ್ಗೆ ಮೊದ್ಲೇ ಬುದ್ಧಿ ಇರ್ಬೇಕು. ಕಂಡೋರ್ ಮನೆ ಹಾಳಾಕಿ ಬೆಂಕಿ ಹಾಕಿ ಗೊತ್ತಾಯ್ತು. ದಯವಿಟ್ಟು ಇಲ್ಲ, ಆತರ ತಪ್ಪಿಲ್ಲ ಕೇಳ್ಕೊಬಿಡಿ. ನಾವು ತಪ್ಪಾಗಿ ಬರ್ದಿಲ್ಲ ನಿಮ್ ಮೇಲ್ಗಡೆ. ನಾವು ಇದುವರೆಗೂ ನಮ್ಮ ಫ್ಯಾನ್ಸ್ ಗಳು ಇರೋದೆಲ್ಲ ನಿಮ್ಮ ಮೇಲ್ಗಡೆ ಪಾಸಿಟಿವ್ ಬರ್ದಿರೋದೆ ನೀವು ನೋಡಿಬೇಕಾದ್ರೆ. ಒಳ್ಳೇದು ಬರ್ದಿರೋದನ್ನ ಯಾವ್ದಾಗ್ಲಿ ನಾವು ಕಂಪ್ಲೇಂಟ್ ಮಾಡೇ ಇಲ್ಲ, ಕೆಟ್ಟದ್ದು ಮಾತ್ರ ಮಾಡಿರೋದು. ದಯವಿಟ್ಟು ನಾವು ಆತರ ಕೆಟ್ಟ ಬರ್ದೇ ಇಲ್ಲ. ನೀವು ಬರ್ದಿಲ್ಲ ಅಂದ್ರೆ ನಿಮ್ಗೆ ಅವ್ರನ್ನೇ ಕೇಳ್ಕೊಳ್ಳಿ. ನಾವು ಬರ್ದಿಲ್ಲ, ಅವ್ರು ನಮ್ಗೆ ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳ್ಕೊಳ್ಳಿ. ನಾವು ಕಂಪ್ಲೇಂಟ್ ಮಾಡಿರೋದೆಲ್ಲ ಒಂದು ಸ್ಟ್ರೈಕ್ ನೀವು ತೆಗೆದುಕೊಡಿ. ಇದು ತುಂಬಾ ಜನ ವರ್ಕ್ ಮಾಡ್ತಾ ಇದಾರೆ. ತುಂಬಾ ರೂಮಲ್ಲಿ ಅಹೋರಾತ್ರ ಚರಣ ಬಯಲಾಯ್ತು ಬಿಗ್ ಸೀಕ್ರೆಟ್ ಏನಪ್ಪ ಇದು? ನಾವಲ್ಲ ಅದು, ನಮ್ದು ಅದು ಅಸ್ಟ್ರಾಲಜಿ. ನಾವಲ್ಲ, ನಾವು ಹಾಕಿಲ್ಲ ಅದನ್ನ. ನಾವು ಅದನ್ನೇ ತೆಗೆದಿರೋದು, ನಿಮ್ದಲ್ಲ. ನಿಮ್ದಲ್ಲ ಅದನ್ನ ಇಲ್ಲ ಇಲ್ಲ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಮಿಸ್ ಆಗಿ ನಮ್ ಚಾನಲ್ಗೂ ಹಾಕಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಹಾಕಿದರೆ ನಿಮ್ಗೆ ನಾನು ಲಿಂಕ್ ಕಳಿಸ್ತೀನಿ, ನೋಡ್ಬಿಟ್ಟು ನನಗೆ ತಕ್ಸಿತ್ತ ಸಾಕು. ನಿಮ್ದೊಂದೇ ಅಲ್ಲ, ನಿಮ್ದೊಂದೇ ಅಲ್ಲ, 176 ಚಾನಲ್ಗೆ ಮಾಡಿರೋದೆಲ್ಲ ಆಚೆ ಎಳೆದಿದ್ದೀವಿ ನೋಡ. ನಮ್ದೊಂದು ಸಾತ್ವಿಕವಾದ ಹೋರಾಟನಪ್ಪ. ನೀವು ಕಂಡೋರ್ ಮನೆ ಕಲ್ಲು ಹಾಕಿದ್ರೆ ಅದು ನಿಮ್ಮನೆ ಗಾಜು ಹೊಡೆದಿದೆ ಅಷ್ಟೇ. ಕರೆಕ್ಟ್, ನಾವು ಆತರ ಹಾಕಿಲ್ಲ ಸರ್. ದಯವಿಟ್ಟು ನೀವು ನನ್ನನ್ನ ಕನ್ಸಿಡರ್ ಮಾಡಿ. ನಾನು ಹೇಳ್ತಾ, ನಾನು ಹಾಕಿದ್ರೆ ನೀವು ಹಾಕ್ ತೆಗೆದು ಏನ ಒಪ್ಪನಿಗೂ ಒಪ್ಪನಿಗೂ ಗುಂಡಿಗೆ ಇಲ್ಲ. ಕಡೆಗೆ ನಿಮ್ ಮೀಡಿಯಾದವ್ರನ್ನೇ ಬೈದ್ರು, ಸೂಳೆ ಮಕ್ಕಳು ಅಂದವ್ರನ್ನ ನಾವ್ ಹಿಡ್ಕೊಂಡು ಬೈದ್ರೆ ನೀವು ಅವ್ರನ್ನ ಓ ಉಗುಳೋದೇನು, ಬಕೆಟ್ ಹಿಡಿಯೋದೇನು, ಅಸಹ್ಯ ಏನು ಅವನ ದರ್ಶನ್ನ ನೀನು ತಲೆ ಮೇಲೆ ಕುಡ್ಸ್ಕೊಳ್ಳೋದು. ನಿಮ್ಮ ಮೀಡಿಯಾದವ್ರನ್ನೇ ಸೂಳೆ ಮಕ್ಕಳು ಅಂದ ಅವನು. ಅವನ ವಿರುದ್ಧ ಮೀಡಿಯಾದವ್ರನ್ನ ದ್ವೇಷಿಸ್ತೀನಿ ನಾನು. ಯಾಕಂದ್ರೆ ಅಹೋರಾತ್ರನ ಮೇಲೆ ಕಿಚ್ಚ ಸುದೀಪನ್ ಕಡೆಯವ್ರ ಅಟ್ಯಾಕ್ ಆದಾಗ ಒಬ್ಬನಿಗೂ ಬಾಯಿಲ್ಲ ಹೇಳೋದಕ್ಕೆ. ಅವನಿಗೆ ಇದ್ ಮಾಡಿದ್ರೆ ಆದ್ರೂ ನಿಮ್ ಪರ ನಿಂತ್ಕೊಂಡು ಅವನ ವಿರುದ್ಧ ಹೆಣ್ಣು ನಿಂದಕ ಘೋಷಣೆ ಮಾಡಿ ಹೋರಾಡಿದೆ. ಆದ್ರೂ ನೀವು ನಮ್ಮನ್ನೇ ಅಬ್ಬಾಬಾಬಾ ಅಹೋರಾತ್ರ ಚರಣ ಒಂದೇ ರೂಮ್ ಅಲ್ಲಿ ಏನು ಡಮ್ 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 ಏನಪ್ಪ? ದಯವಿಟ್ಟು ನಾವು ಹಾಕಿರೋ ನೋಡಿ.
ಗೊತ್ತಿಲ್ಲ ಮಾಹಿತಿ ಕೊಟ್ಟ ಆಹೋರ ಪ್ರೂಫ್ ಇದೆ ಅದರ ಸ್ಕ್ರೀನ್ ಶಾಟ್ ಇಲ್ಲ ಸರ್ ನಾನು ಹೇಳ್ತೇನಲ್ಲ ನನ್ ಜೊತೆ ಲಿಂಕ್ ಕಳಿಸ್ತೀನಿ ನೋಡಿ ಸ್ಕ್ರೀನ್ ಶಾಟ್ಸ್ ನೋಡದೆ ನಾವೇನು ಮಾಡಿಲ್ಲ ಮಾಡದೆ ಇದ್ರೆ ಯಾರು ಕಂಪ್ಲೇಂಟ್ ತಗೊಳ್ಳಿಲ್ಲ ಏನ್ ಗೊತ್ತ ನಮ್ದು ಇವಾಗ ನಿನಗೆ ಹುಡುಗರು ಕೆಲಸ ಮಾಡ್ತಾ ಇದಾರೆ ಅಂತ ನೆನಪ್ ಬಂತ ಆವಾಗ ಒಬ್ಬರು ಮನೆ ಹಾಳು ಮಾಡುವಾಗ ಆ ಹುಡುಗ ಚರಣ ಹೆಂಗೆ ಅವನು ಕರ್ನಾಟಕಕ್ಕೆ ಕಾಲಿಟ್ರೆ ಹೊಡಿತೀನಿ ಅನ್ನೋ ಲೆವೆಲ್ ತಂದಿಟ್ರಲ್ರು ನೀವು ನಾವಲ್ಲ ನಾವು ನಮ್ದು ನ್ಯೂಸ್ ಅನ್ನೋದೇ ನಮ್ದು ನ್ಯೂಸ್ ಅಲ್ಲ ನಮ್ದು ಎಂಟರ್ಟೈನ್ಮೆಂಟ್ ಬರೀ ಸಿನಿಮಾ ನ್ಯೂಸ್ ಹಾಕದ್ ನಾವು ಸಿನಿಮಾ ನ್ಯೂಸ್ ಏನಪ್ಪ ಕ್ರಾಂತಿ ಎಲ್ಲಪ್ಪ ಚೆನ್ನಾಗಿದೆ ಕ್ರಾಂತಿ ಚೆನ್ನಾಗಿದೆ ಎಲ್ಲಪ್ಪ ಚೆನ್ನಾಗಿದೆ ಇದೆ ನಿಮ್ ನ್ಯೂಸ್ ಯಾವ ಯಾವ ಆಂಗಲ್ ಅಲ್ಲಿ ಚೆನ್ನಾಗಿದ್ಯಾ ಅದು ನ್ಯೂಸ್ ಅದ ಜನರ ದುಡ್ಡು 200-200 ರೂಪಾಯಿ ಬೋಳಿಸೋದು ನ್ಯೂಸ್ ಏನಾ ಏನ್ ಮಾಡ್ತೀರಾ ದೊಡ್ಡ ಬಜೆಟ್ ಸಿನಿಮಾ ಕೋಟಿಗಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಪ್ರೊಡ್ಯೂಸರ್ಗಳು ಹೌದಾಕೆ ಕಂಡವ್ರನ್ನ ಅಮ್ಮ ಅಕ್ಕ ಬೈಯೋದಕ್ಕ ಅವನು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ಬಿಟ್ಟು ಕಂಡವ್ರ ಅಮ್ಮ ಅಕ್ಕ ಬೈತಾನೆ ಅವನು ಶಂಡ ಮಾಡಬಾರ್ದು ಹಂಗೆಲ್ಲ ಹೌದು ಅಹೋರಾತ್ರ ಏನ್ ಗೊತ್ತಾ ನಮ್ ಚಾನಲ್ ತುಂಬಾ ಜನ ವರ್ಕ್ ಮಾಡ್ತಾರೆ ದಯವಿಟ್ಟು ಅಂಬಲ್ ರಿಕ್ವೆಸ್ಟ್ ಅಂಬಲ್ ರಿಕ್ವೆಸ್ಟ್ ಅಂಬರೀಷ ಚಕ್ರವರ್ತಿ ಅಂತ ಒಬ್ಬ ಇದ್ದ ಅಂಬರೀಷ ಚಕ್ರವರ್ತಿ ಪಿಕ್ಚರ್ ನ ರಾಜ್ಕುಮಾರ್ ಅವರು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆ ಅಂಬರೀಷ ಚಕ್ರವರ್ತಿ ಕತೆ ಹೇಳ್ತೀನಿ ಕೇಳು ದೂರ್ವಾಸ ಮಹಾಮುನಿ ಅವರ ಮನೆಗೆ ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದಾಗ ಅವರು ಎಲ್ಲರಿಗೂ ಅರೇಂಜ್ ಮಾಡ್ತಾರೆ ಸಾವಿರಾರು ಜನಕ್ಕೆ ಊಟ ಆದ್ರೆ ಅವರು ನದಿಗೆ ಹೋಗಿ ಸ್ನಾನ ಮಾಡಿ ಬರೋ ಅಷ್ಟೊಳಗಡೆ ಸರಿಯಾಗಿ ಅರೇಂಜ್ ಮಾಡಿಲ್ಲ ಅಂತ ಅವ್ರಿಗೆ ಈ ಬಾಯಿಗೆ ಬಂದಂಗೆ ಶಾಪ ಕೊಡ್ತಾರೆ ದೂರ್ವಾಸ ಮುನಿ ಅವಾಗ ಅಂಬರೀಷ್ ಚಕ್ರವರ್ತಿ ವಿಷ್ಣು ಭಕ್ತ ಆದ್ರಿಂದ ವಿಷ್ಣು ಚಕ್ರ ಅಡ್ಡ ಬಂದು ನಿಂತ್ಕೊಂಡ್ಬಿಡುತ್ತೆ ಆ ಮನುಷ್ಯನ ಶಾಪ ತಟ್ಟದಂಗೆ ಆ ಮುನಿನ ಅಟ್ಟಿಸ್ಕೊಂಡು ಹೋಗುತ್ತೆ ವಿಷ್ಣು ಚಕ್ರ ಅವಾಗ ವಿಷ್ಣು ಆ ಮುನಿ ಹೋಗ್ಬಿಟ್ಟು ವಿಷ್ಣು ಹತ್ರ ನಿಮ್ಮ ಅಸ್ತ್ರ ವಾಪಸ್ ತಗೊಳ್ಳಿ ದಯವಿಟ್ಟು ನನ್ ತಪ್ಪಾಯ್ತು ಅಂತ ಕೇಳ್ತಾರೆ ಅವಾಗ ವಿಷ್ಣು ಹೇಳ್ತಾನೆ ಆ ವಾಪಸ್ ತಗೊಳ್ಳೋ ಶಕ್ತಿ ಇದ್ರೆ ಅಂಬರೀಷನಿಗೆ ಮಾತ್ರ ಇದೆ ಚಕ್ರ ನಂದಿರ್ಬೋದು ಅಂತ ಅಂತ ಪರಿಸ್ಥಿತಿ ಬಂದಿದೆ ಇನ್ನು ನೀವು ಸುಧಾರಿಸ್ಕೊಳ್ಳಿ ಸರಿ ಹೋಗುತ್ತೆ ಈ ರೀತಿ ಕೇಳ್ಕೊಳ್ಳೋದ್ರಿಂದ ಸರಿ ಹೋಗಲ್ಲ ನಾವು ನಿಮ್ ಬಗ್ಗೆ ಹಾಕಿಲ್ಲ 200% ಕನ್ಫರ್ಮ್ ದಯವಿಟ್ಟು ತುಂಬಾ ಜನ ವರ್ಕ್ ಮಾಡ್ತಾರೆ ಇಲ್ಲ ಬಿಡಪ್ಪ ಚರಣ ಮತ್ತೆ ಅಹೋರಾತ್ರ ಕೂತ್ಕೊಂಡು ಒಬ್ಬರ ಹತ್ರ ಜ್ಯೋತಿಷ್ಯದ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಒಂದೇ ರೂಮ್ ಅಲ್ಲಿ ಅಹೋರಾತ್ರ ಚರಣ ಏನ ಇದ್ರಿಂದ ನಿಮ್ಮಗಳಿಂದಾನೆ ಹೋಮೋಸೆಕ್ಸುಯಾಲಿಟಿ ಬೆಳೆದಿದೆ ವಿನ ಹೋಮೋಸೆಕ್ಸುಯಾಲಿಟಿ ಇಲ್ಲದಷ್ಟು ಬೆಳೆಸ್ಬಿಟ್ಟಿದ್ರ ನೀವು ಏನಪ್ಪ ಅದ್ರಲ್ಲಿ ಒಂದು ಸಾತ್ವಿಕವಾದ ವಿಚಾರ ಲೈಫ್ ಅಲ್ಲಿ ವರ್ಲ್ಡ್ ಎಲ್ಲ ಮೆಚ್ಕೊಂಡ್ಬಿಟ್ರು ಆ ಕಾನ್ಸೆಪ್ಟ್ ನ ಮನುಷ್ಯನ ದೇಹದಲ್ಲಿ 12 ರಾಶಿಗಳು ಅನ್ನೋದು ಟೋಟಲ್ ವರ್ಲ್ಡ್ ಔಟ್ ಆಫ್ ಕರ್ನಾಟಕ ಅಂತೂ ಜನ ನಮ್ಮನೆಗೆ ಬನ್ನಿ ಬನ್ನಿ ಅಂತ ಕರೀತಾರೆ ಆ ವಿಚಾರ ಕೇಳಿ ಆದ್ರೆ ಕರ್ನಾಟಕದಲ್ಲಿ ನೀವು ಬರೆದಿದ್ದು ಒಂದೇ ಕೋಣೆಯಲ್ಲಿ ಚರಣ ಮತ್ತೆ ಅಹೋರಾತ್ರ ಏನಪ್ಪ ಇದು ಏ ನಂದಲ್ಲ ಅನ್ಬಿಡಪ್ಪ ಯಾರು ಹಂಗಲ್ಲಪ್ಪ ನಾನು ಸತ್ಯಕ್ಕೆ ಬೆಲೆ ಕೊಡ್ತೀನಿ ಸತ್ಯಕ್ಕೆ ಬೆಲೆ ಕೊಡ್ತೀನಿ ನಂದಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಒಪ್ಪಲ್ಲ ಕಣ ನಾನು ಮಾತ್ರ ಒಪ್ಪಲ್ಲ ಕಣ ನನ್ನ ಹತ್ರ ಫುಲ್ ಸ್ಕ್ರೀನ್ ಶಾಟ್ಸ್ ಇದೆ ನಾವೆಲ್ಲ ಡಾಕ್ಯುಮೆಂಟ್ ತಗೊಂಡು ಕ್ಲೀನ್ ಆಗಿ ಏ ಇದು ಒಂದು 2-3 ತಿಂಗಳ ಕೆಲಸ ಕಣ ಒಂದ್ ದಿವಸದಲ್ಲಿ ಆಗಲ್ಲ ಇದು ನೀನ್ ಕಂಪ್ಲೇಂಟ್ ಮಾಡಿದ್ರು ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸಿಂಗ್ ನಮ್ಮ ಕನ್ನಡವನ್ನ ಅವರು ಕನ್ನಡಿಗರ ಕೈಯಲ್ಲಿ ಸೆನ್ಸಸ್ ಮಾಡಿಸ್ತಾರೆ ಸುಮ್ ಸುಮ್ನೆ ಮಾಡಲ್ಲ ಅರ್ಥವಿಲ್ಲದೆ ಯಾರು ಮಾಡಲ್ಲ ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಸೋಷಿಯಲ್ ಮೀಡಿಯಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆ ಮಕ್ಕಳು ಈ ಮಕ್ಕಳು ಯಾವ ಹೀರೋಗೆ ಗಟ್ಸಿದ್ಯಾ ಇವತ್ತು ಆ ಬಾಲ್ಗಳು ಈ ಬಾಲ್ಗಳು ಬೇರೆ ಹೀರೋಗಳನ್ನ ಬೈದ ಅವನು ಆ ಯಾರಿಗೂ ಗಟ್ಸಿಲ್ಲ ಎಲ್ಲಾರ್ಗೂ ಅಹೋರಾತ್ರನೇ ಅಡ್ಡ ಬಂದು ನಿಂತ್ಕೊಂಡೆ ಏ ಷಂಡ ದರ್ಶನ ಅಂದ ಯಾರಿಗೂ ಇದೆ ಅನ್ನಿಸ್ಕೊಂಡವ್ರಿಗೆ ಇಲ್ಲ ಕಡೆಗೂ ಅವ್ರ ಹತ್ರನೇ ಪುಸ್ಪುಸ್ ಅಂತ ಹೋಗಿ ತೂರ್ಕೊಂಡ್ಬಿಡ್ತಾರೆ ಯಾರು ಸ್ವಂತ ತಾಯಿನ ಬೈದ ತಾಯಿಗೆ ನಾನು ಸಪೋರ್ಟ್ ನಿಂತ್ಕೊಂಡೆ ಸ್ವಂತ ಹೆಂಡತಿ ಹೌದು ಏನು ಬದುಕಿದ್ರೆ ಬದುಕಲ್ಲಿ ಈ ರೀತಿ ಬದುಕಬೇಕು ಸಂವಿಧಾನದ ಪವರ್ ಗೊತ್ತಿಲ್ಲ ಇವ್ರಿಗೆ ಸಂವಿಧಾನದ ಪವರ್ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳು ಕೆಲವರು ಇವ್ರು ಹೋಗಿ ತೂರ್ಕೊಂಡ್ರು ಇವ್ರ ಹತ್ರ ಇವಾಗ ಅವರೆಲ್ಲ ರೋಡ್ಗೆ ಬರ್ತಾರೆ ನೋಡು ತಮಾಷೆ ಅಲ್ಲ ನೀವು ಬೈತಾರ ವಿಡಿಯೋ ನಾವು ಚಾನಲ್ ಹಾಕ್ತಾಗ ನೀನ್ ಹಾಕಿದ್ಯಾ ಎಲ್ಲಪ್ಪ ಕಿಚ್ಚಾ ಸುದೀಪನ್ ಕಡೆ ಅವರು ವೆಪನ್ಸ್ ತಗೊಂಡ್ ಬಂದಿರೋದು ನಮ್ ಮಕ್ಕಳನ್ನ ನೋಡಿದಾರೆ ಆದ್ರೆ ಆ ಬಿಟ್ಟು ಕಳಿಸ್ಬಿಟ್ನಲ್ಲ ಜನಾರ್ದನ ಅನ್ನೋ ಮನುಷ್ಯ
ಅವನು ಅನ್ಕೊಂಡಿದಾನೆ ನಾನು ಗ್ರೇಟ್ ಅಂತ. ತಪ್ಪು. ಪೊಲೀಸ್ ಟೋಪಿಯಲ್ಲಿರೋ ಶಕ್ತಿ ಆ ಮನುಷ್ಯನಿಗೆ ಗೊತ್ತಿಲ್ಲ. ಅದು ಅದು ಒಲಿದರೆ ತುಂಬಾ ರಕ್ಷಣೆ ಟೋಪಿ ಆಗತ್ತೆ, ಮುನಿದರೆ ಅದು ಕರ್ಕಶವಾಗಿ ಕುಯ್ದಾಕ್ಬಿಡುತ್ತೆ. ತಮ್ಮ ಒಳ್ಳೇದಲ್ಲ ಅದು, ಪವಿತ್ರವಾದ ಆರಕ್ಷಕ ಟೋಪಿ ಅದು. ಅದನ್ನ ಯೋಗ್ಯತೆ ಇಲ್ಲದೆ ಈ ರೀತಿ ಬಳಸ್ಕೋತಾರ. ವೆಪನ್ಸ್ ಕುಡಿದು ಬಂದಿದ್ರು, ಇಲ್ಲ ಇಲ್ಲ ಅಂತ ಸಾಧಿಸ್ತಾರ. ಕೋರ್ಟ್ ಕಚೇರಿ ಇದೆ, ಸಂವಿಧಾನ ಇದೆ. 10 ವರ್ಷ ಆಗ್ಲಿ 15 ವರ್ಷ ಆಗ್ಲಿ ಏನಾಗುತ್ತೆ ನೋಡು. ಇದು ನೀವು ಲೈವ್ ಆಗ್ತಾ ಇದ್ದೀರಾ, ನಾವು ಚಾನಲ್ ಆಗ್ತಿರ್ಬೇಕಾದ್ರೆ ನಮ್ಗೆ ಎಷ್ಟೋ ಜನ ಫ್ಯಾನ್ಸ್ ಕಾಲ್ ಮಾಡಿ ಕೇಳಿದ್ರೆ ತೆಗಿರಿ ತೆಗಿರಿ ಹಾಕಿ ಅಂತ. ನಾವು ಅಲ್ಲಿ ಬೈದಿರೋದನ್ನ ಡೈರೆಕ್ಟ್ ಆಗಿ ಹಾಕಿದ್ದು. ಬೈದಿದ್ರೆ ಅದಕ್ಕೊಂದು ಮರ್ಯಾದೆ, ಒಂದು ಹೆಜ್ಜೆ. ಉಲ್ಟಾ ಆಗ್ತೀರಿ ನೀವು. ಏನು ಏನು ಅದಕ್ಕೊಂದು ಬಲೆ ಇದೆಯಾ? ಪೊಲೀಸರ ಕಾಲಿಗೆ ಬಿದ್ದು, ಏ ಇವಾಗ ಎಲ್ಲ ವಿಡಿಯೋನು ಹೊರಟೋಗಿದೆ, ನೀವೇನು ಪ್ರೂವ್ ಮಾಡಕ್ಕಾಗಲ್ಲ. ಪೊಲೀಸರ ಕಾಲಿಗೆ ಬಿದ್ದು ವಿಲ ವಿಲ ಒದ್ದಾಡಿದ ಅಹೋರಾತ್ರ ಏನಕ್ಕಪ್ಪ ಎಲ್ಲಪ್ಪ ಒದ್ದಾಡಿದ? ಪೊಲೀಸರ ಕಾಲಿಗೆ ಬಿದ್ದು ಅಹೋರಾತ್ರ ಮತ್ತು ಶಿಷ್ಯರು ಏನಕ್ ಬಿದ್ದೆ ಅವತ್ತು ಕಾಲಿಗೆ? ಅವರು ನಾವು ಇನ್ನು ಮುಂದೆ ಹೆಣ್ಣ ನಿಂದನೆ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಕ್ಕೆ ನೀವು ನಮ್ಮ ರಕ್ಷಕರಪ್ಪ ಅಂತ ಕಾಲಿಗೆ ನಮಸ್ಕಾರ ಮಾಡೋದು ಗೌರವ ಸಂಕೇತ. ಅದು ಅದೇನದು ಹಂಗ್ ಬರೆಯೋದು? ನಿಮ್ಮ ಹುಡುಗ ಯಾವ ಹುಡುಗರ ಉದ್ಯೋಗಕ್ಕೋಸ್ಕರ ನೀನ್ ಕೇಳ್ಕೊತಾ ಇದೀಯೋ ಆ ಹುಡುಗರೇ ಬರ್ದಿರೋದು. ಅದು ಅವ್ರನ್ನ ಗಡ್ಸು, ಅವ್ರನ್ನೇ ದಂಡಿಸು. ಯಾಕಪ್ಪ ಬರ್ದೆ ಅಂತ ಇವತ್ತು ಮಾಡ್ತಾ ಇದೀನಿ ನಾನು ಅದೇ ಕೆಲಸದಲ್ಲಿ. ದಯವಿಟ್ಟು ನನ್ನ ಇದು ರಿಕ್ವೆಸ್ಟ್ ಸ್ವಲ್ಪ ನನ್ನ ನೋಡಿ, ಇದು ಎಂಟರ್ಟೈನ್ಮೆಂಟ್ ಚಾನಲ್, ತುಂಬಾ ಜನ ಕೆಲಸ ಹೋಗ್ಬೋದು. ಏ ಇವತ್ತು ನನ್ನ ಪಾಸ್ಪೋರ್ಟ್ ಬರ್ದಂಗ್ ಮಾಡಿದಾರೆ ಅದೇ ಜನಾರ್ದನ್. ಅದೇ ಜನಾರ್ದನ್ ಪಿ ಎಸ್ ಪಾಸ್ಪೋರ್ಟ್ ಇಲ್ಲ ನನ್ಗೆ ಇವತ್ತು ಇರ್ಲಿ. ಏನು ಅದೇ ನಮ್ ದೇಶ ಬಿಟ್ಟು ಏನು ನಮಗ್ ಬದುಕಿದ್ಯಾ? ನಮ್ ಮನೆಯಲ್ಲೇ ನಾನು ಇರೋವಾಗ ನನಗೇನು ಬೇಜಾರಿಲ್ಲ. ಬೇರೆ ದೇಶಕ್ಕೆ ಹೋಗದಂಗ್ ಮಾಡಿ ಏನೋ ಹೀರೋಗಿರಿ ಮೆರೆದ್ರು. ಇವತ್ತು ಎಲ್ಲ ಬಾಂಬೆ ಪೊಲೀಸ್ ಹೇಳಿ ಓಡಿಸಿದ್ರು ನನಗೆ. ಆರ್ ಜನ ಪೊಲೀಸ್ ರೈಫಲ್ ತೊಳಿಯಕ್ ಹೋಗ್ಬಿಟ್ರು. ಒಂದೇ ಗಂಟೆ ಅರ್ಧ ರಾತ್ರಿ ಒಳಗಡೆ ಎಲ್ಲರೂ ಸಸ್ಪೆಂಡ್ ಆಗ್ಬಿಟ್ರು. ಇದು ನಮ್ಮ ಸಂವಿಧಾನದ ಪವರ್. ಇವರೆಲ್ಲ ಅನ್ಕೋತಾರೆ ನಮ್ ಕೈಲಿದೆ ಅಂತ. ಯಾರನ್ನು ಬಿಡಲ್ಲ ಕಣೋ. ಇದು ನ್ಯಾಯ ಧರ್ಮ ಅನ್ನೋದು ಗೊತ್ತಿರ್ಬೇಕಪ್ಪ ನಿಮ್ಗೆ. ಹೌದು ಹೌದು ಹೌದು. ಇಲ್ಲ ನನ್ನ ಕಡೆಯಿಂದ ದಯವಿಟ್ಟು ನಮ್ಮ ಹುಡುಗರು ಮಾಡಿದ ತಪ್ಪಿ ನಾನು ಚೆನ್ನಾಗಿ ಕೇಳ್ತೀನಿ ನಿಮಗೆ. ದಯವಿಟ್ಟು ಸಾರಿ, ನಾವು ಯಾವಾಗಲೂ ನಿಮ್ಮ ಏನಂದ್ರೆ ಪಾಸಿಟಿವ್ ಬರೀತಾ ಇದೀವಿ, ಪಾಸಿಟಿವ್ ನೋಡ್ತಾ ಇದೀವಿ. ನಮ್ದು ನ್ಯೂಸ್ ಅಲ್ಲ, ಎಂಟರ್ಟೈನ್ಮೆಂಟ್. ಇದಂತು ಕನ್ಸಿಡರ್ ಮಾಡಿದ್ವಿ. ಈ ಹೇಳದ ಪಬ್ಲಿಕ್ ಅಲ್ಲಿ ಬೈದಿರೋದ್ ನೀನು, ಪಬ್ಲಿಕ್ ಅಲ್ಲಿ ನೀನು ಅಸಹ್ಯವಾಗಿ ಮಾತಾಡಿರೋದು. ಪಬ್ಲಿಕ್ ಅಲ್ಲಿ ನೀವು ಅದನ್ನ ಹೇಳ್ಬೇಕು ವಿನ ಧೈರ್ಯ ಇಲ್ವೋ ನಿಮ್ಗೆ? ಎಲ್ಲಿ ದರ್ಶನ ಅಭಿಮಾನಿ ಬಂದು ಹೊಡೆದು ಬಿಟ್ರೆ ನಿಮ್ಮನ್ನ, ಎತ್ತ ಅಂಗಡಿ ಮಾಡ್ಬಿಟ್ರೆ? ಈ ರೀತಿ ಭಯದಲ್ಲಿ ಎಷ್ಟ್ ದಿನ ಬದುಕ್ತೀರಿ ನೀವು ಹೇಳು? ಏನ್ ಭಯ ಇದೆ ಸರ್? ಎಲ್ಲ ನಿಂತರ ಒಂದೊಂದ್ಸರಿ ನಮ್ಗೆ ಇರಕ್ ಆಗದಿಲ್ವಲ್ಲ ಸರ್, ಕೆಲವು ಟೈಮ್ ನಂಗೆ ಆಗ್ಬಿಡುತ್ತೆ. ಈಗ ನಿಮ್ಮ ಒಂದು ಗಟ್ಟಿ ಮನಸ್ಸಿನಿಂದ ನಮ್ಗೆ ಬರೋದಿಲ್ಲ ಒಂದೊಂದ್ಸರಿ. ನನ್ನಷ್ಟು ಮೃದು ಯಾರ ಮಗು ಮಗುವಿನ ಹೂವ ಹೂವ ಅಂತ ಕರಿತಾ ಇದ್ರು ಮನ್ಸಿನ ಕಲ್ಲು ಮಾಡ್ಬಿಟ್ರಲ್ರು ನೀವೆಲ್ಲ. ನಮ್ಮೂರಲ್ಲಿ ಹೋಗಿ ವಿಚಾರಿಸಿ ಅವ್ರ ಹತ್ರ ಹೆಂಗಿದ್ದ ಅಂತ, ಎಷ್ಟು ಹೂವಿನ ತರ ಮನ್ಸು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಯಾವತ್ತು ಯಾರಿಗೂ ನಾ ಇನ್ನು ನಮ್ಮ ಸ್ನೇಹಿತರೆಲ್ಲ ಗಲಾಟೆ ಮಾಡಿದ್ರೆ ಮಾಡ್ಕೋಬೇಡ್ರು ಅಂತ ಹೇಳಿ ಸಮಾಧಾನ ಮಾಡ್ತಿದ್ದೆ. ನನ್ನ ಕಲ್ಲು ಗುಂಡೆ ಮಾಡ್ಬಿಟ್ರಲ್ರು ನೀವೆಲ್ಲ. ದಯವಿಟ್ಟು ನಮ್ಮ ಹುಡುಗರು ಮಾಡಿದ ತಪ್ಪು ನಾನು ಕ್ಷಮೆ ಕೇಳ್ತೀನಿ ಅವರ ಹತ್ರ ಅವರೇ. ದಯವಿಟ್ಟು ನನಗೆ ಕೈಲಿ ಎಲ್ಲಿದೆ ಅಲ್ಲಿ ಆ ಹುಡುಗ ಅಮೆರಿಕಾದಲ್ಲಿ ಇರೋ ಹುಡುಗರೆಲ್ಲ ನನಗೆ ಎಷ್ಟು ಅಭಿಮಾನಿಗಳು ಅಂದ್ರೆ ಪಾಪ ಲಂಡನ್ ಅಲ್ಲಿ ಅವರೆಲ್ಲ ಸರ್ ಫೇಸ್ಬುಕ್ ಅಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ನಿಮ್ಗೆ ಏನ್ ತೊಂದ್ರೆ ಆದ್ರೂ ನಾವು ಇಲ್ಲೇ ನಾವು ಅಷ್ಟೇ. ಇನ್ನು ಮುಂದೆ ನಾವು ನಿಮ್ ಜೊತೆಗೆ ಇರ್ತೀವಿ. ನಿಮ್ಗೆ ಏನ್ ಬೇಕು ಹೇಳಿ, ನೀವ್ ಏನ್ ಹೇಳ್ತೀರಾ ಹೇಳಿ, ನಾವು ಕೇಳಕ್ ನಾವು ರೆಡಿ ಇದೀವಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಇನ್ನು ಮುಂದೆ ನಾವು ರೆಡಿ ಇದೀವಿ. ನಾನು ನಿಮ್ಗೆ ಹುಡಿಕೊಂಡ್ ಕಾಲ್ ಮಾಡಿದೀನಿ ಅಂದ್ರೆ ಯೋಚನೆ ಮಾಡಿ ನೀವು. ಇನ್ನು ಮುಂದೆ ನಾವು ನಿಮ್ ಜೊತೆಗೆ ಇರ್ತೀವಿ ಯಾವಾಗ್ಲೂ. ನೀವೇನು ಏನು ವರಿನೇ ಮಾಡಿ, ನಿಮ್ಗೆ ಯಾವ್ದೇ ಕಾರಣಕ್ಕೂ ನಾವು ಈ ತರ ಹಾಕೋದು ಇದ್ ಮಾಡೋದು ಹುಡುಗುರುತು ಮಾಡಿರೋ ತಪ್ಪಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದೀನಿ. ನಮ್ದು ಎಂಟರ್ಟೈನ್ಮೆಂಟ್ ಇದು, ನ್ಯೂಸ್ ಅಲ್ಲ. ದಯವಿಟ್ಟು ನೋಡಿ ನಮ್ದು ಚಾನಲ್, ಇದು ಎಂಟರ್ಟೈನ್ಮೆಂಟ್ಗೋಸ್ಕರನೇ ಇರೋದು. ಬರೀ ಸಿನಿಮಾ ನ್ಯೂಸ್ ಕಂಟೆಂಟ್ ಮಾತ್ರ ನಾವು ಆಗ್ತಾ ಇರೋದು. ದಯವಿಟ್ಟು ನಿಮ್ಗೆ ಒಂದು ಮಾಡ್ಕೊಡಿ, ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್. ನನ್ ನೋಡ್ಬಿಡಿ, ನೀವು ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ, 100 ಜನ ವರ್ಕ್ ಮಾಡ್ತಾ ಇದ್ದಾರೆ. ಅಪ್ಪಿ ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ನಮ್ಮ ದೇಶಭಕ್ತಿಗೋಸ್ಕರ ಅವ್ರ ಹತ್ರನಿಗೆ ಕಮ್ಯುನಿಕೇಟ್ ಮಾಡ್ತಾರೆ.
ಅವರು ಇದು ನಾನು ಯಾರು ಬಿಟ್ಟು ಬಿಡ್ರಪ್ಪಿ, ಯಾರೇನಾದ್ರೂ ಬರ್ಕೊಳ್ಳಿ, ಏನಾದ್ರೂ ಆಗ್ಲಿ ಬಿಟ್ ಬಿಟ್ರಪ್ಪಿ ಅಂದ್ರೆ ಅವರು ಇಲ್ಲ ಸರ್ ನಾವು ಬಿಡಲ್ಲ ಸರ್, ನೀವು ದೇಶಕ್ಕೋಸ್ಕರ ಹೋರಾಡ್ತೀರಿ ನಾವು ನಿಮಗೋಸ್ಕರ ಹೋರಾಡ್ತೀವಿ ಅಂತೇಳಿ ಅವ್ರನ್ನೇನಾದ್ರೂ ಇವಾಗ ಹೋಗ್ಬಿಟ್ಟು ವಾಪಸ್ ತಗೊಳ್ರು ಅಂದ್ರೆ ಬಿಡ್ತಾರೇನೋ ನನ್ನ. ಏ ನನ್ಗೆ ಮರ್ಯಾದೆ, ನನ್ಗೆ ನನ್ನ ಹಿಡಿತದಲ್ಲೇ ಇಲ್ಲ, ಏನು ನನ್ಗೇನು ಹಿಡಿತದಲ್ಲಿದೆ, ನನ್ನ ವಿಡಿಯೋ ತಗೋತಾರೆ. ದಯವಿಟ್ಟು ಅವ್ರಿಗೆ ಹೇಳಿ, ಪ್ರಶಾಂತ್ ಅನ್ನೋರ್ಗೆ ಹೇಳಿ, ಏನು ಇಲ್ಲ, ಸಿಂಪಲ್ ಒಂದೇ ಒಂದು ವಿಡಿಯೋ, ನಮ್ದು ಒಂದೇ ವಿಡಿಯೋ, ಅದು ನಮ್ದು ಎಂಟರ್ಟೈನ್ಮೆಂಟ್ ನ್ಯೂಸ್ ಅಲ್ಲ. ನೀವ್ ಹೇಳ್ದಂಗೆ 100% ಹಾಕಿದ ಇರ್ತೀನಿ, ಅವ್ರು ನ್ಯೂಸ್ ಚಾನಲ್ ಅವರು, ನಮ್ದು ಎಂಟರ್ಟೈನ್ಮೆಂಟ್ ಚಾನಲ್, ಬರೀ ಸಿನಿಮಾಗೋಸ್ಕರ ಸಿನಿಮಾ ನ್ಯೂಸ್ಗೋಸ್ಕರ ಹಾಕಿರೋದು. ದಯವಿಟ್ಟು ನಿಮ್ಮ ನಾನು ನೋಡಿಬೇಕು ನಮ್ಮ ಚಾನಲ್, ನಾನು ಹಾಕಿರೋದು ಒಂದೇ ಒಂದು ವಿಡಿಯೋ, ನೀವು ಕೂತ್ಕೊಂಡು ಜ್ಯೋತಿಷ ಬಗ್ಗೆ ಹೇಳ್ತಾರ, ಆ ವಿಡಿಯೋಗೆ ಬಂದಿರೋದು. ವರ್ಲ್ಡ್ ವೈಡ್ ಕನ್ನಡದ ಹುಡುಗರು ಯಾವ ಲೆವೆಲ್ ಗೆ ನಿಂತಿದ್ದಾರೆ ಅಂದ್ರೆ ಬೇಜಾರು ಮಾಡ್ಕೋಬಿಟ್ಟ, ಯಾವ ಲೆವೆಲ್ ಗೆ ಸರ್, ಆರ್ಮಿಲಿ ಇರೋ ಅವ್ರ ಸೈನಿಕರದು ಒಂದೊಂದು ಪೋಸ್ಟ್ ಹಾಕ್ತೀನಿ ಸರ್, ಈ ನಂಬರ್ ನಿಮಗೆ ಎಮರ್ಜೆನ್ಸಿಲಿ 100 ಗೊತ್ತಿ, ಈ ನಂಬರ್ ಗೊತ್ತಿ ಸರ್, 2 hours ಅಲ್ಲಿ ಅಲ್ಲಿರ್ತೀನಿ ಸರ್ ಅಂತಾರ. ಎಷ್ಟು ಪ್ರೀತಿ, ಏನ್ ಪ್ರೀತಿ ಕಣೋ, ನನ್ಗಷ್ಟೇ ಸಾಕು. ಅವ್ರ ಹತ್ರ ಧೈರ್ಯದಿಂದ ಲಕ್ಷಾಂತರ ಕನ್ನಡಿಗರ ಒಂದು ಬ್ಯಾಕ್ ಹೆಂಗಿದೆ ಅಂದ್ರೆ ಸಾರ್, ಹೆಂಗ್ ಮಾತಾಡ್ತಾರೆ ಅಂದ್ರೆ ನಿಜವಾಗ ಮನೆಗೆ ಹುಡ್ಕೊಂಡ್ ಬಂದ್ಬಿಡ್ತಾರೋ ಬಾಂಬೆಗೆ, ಹುಡ್ಕೊಂಡ್ ಬಂದು ಧೈರ್ಯ ತುಂಬತೀವಿ ಸರ್ ಅಂತಾರೆ. ನನಗ್ ಬೇಡಪ್ಪ, ನಾನು ಒಬ್ಬಂಟಿ ಅಂದ್ರೆ ಕೇಳಲ್ಲ, ಮನೆ ಮುಂದೆ ನಿಂತ್ಕೋತಾರೆ, ನನಗೆ ಹೆಂಗೆ ಕೆಳಗೆ ಇಳಿದು ಹೋಗ್ತೀನಿ, ಮನೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಆ ಪ್ರೀತಿ, ಮೊನ್ನೆ ಅರ್ಧರಾತ್ರಿ 2 ಗಂಟೆಯಲ್ಲಿ ಬಂದು ಮನೆಗೆ ಬಂದಿದ್ರು. ಪ್ರೀತಿ ಅನ್ನೋದು ಯಾಕೆ, ಯಾವ ಲೆವೆಲ್ ಗೆ ದೇಶಭಕ್ತಿ ಜನನ ಹಿಡ್ಕೊಳತ್ತೆ ಅಂದ್ರೆ ಅರ್ಥ ಮಾಡ್ಕೋ. ಇದೆಲ್ಲ ಎನಿಟೈಮ್ ನಮ್ ಜೊತೆ ಇರ್ತೀವಿ, ಎನಿಟೈಮ್ ನಿಮ್ ಜೊತೆ ಇದ್ದೇ ಇರ್ತೀವಿ ನಾವು ಕೂಡ. ನೀವು ಎನಿಟೈಮ್ ನನ್ನ ಕಾಲ್ ಮಾಡಿ. ಫಿಲ್ಮ್ ನ್ಯೂಸ್ ಅವರೇ ಆದ್ರೆ ಫಿಲ್ಮ್ ಆಕ್ಟ್ರೆಸ್ ಮಾಡ್ತಾರ ಜೂಜಾಡಿಕ್ ತನ್ನದನ್ ಬಗ್ಗೆ, ಇವನು ದರ್ಶನ್ ಮಾಡ್ತಾರ ಹೆಣ್ಣನಿಂದನೆ ಬಗ್ಗೆ ಒಂದು ಪೋಸ್ಟ್ ಇರ್ಬೋದು ನಿಮ್ಮಲ್ಲಿ. ಆ ಧೈರ್ಯ ಇದ್ರೆ ನಮ್ಮ ಹತ್ರ ಮುಂದೆ ಮಾತಾಡಿ, ಇಲ್ಲ ದೇಶಭಕ್ತಿ ಭುವನೇಶ್ವರಿಯ ಪಾದದಾಣಿಗೂ ದೇಶಭಕ್ತಿ ಇದ್ರೆ ನನಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಬೇಡ. ಏನದು SSTV ಅಂತೆ, ಮಾಡಲ್ಲ ಬಿಡಿ. ನೆಕ್ಸ್ಟ್ ಟೈಮ್ ನಾನು ಹುಡುಗನ ಹತ್ರ, ನಮ್ಮ ಹುಡುಗನ ತಪ್ಪಿಗೆ ನಾನು ಸಮಯ ಕೇಳ್ತೀನಿ ನಿಮ್ಗೆ. ಅಯ್ಯೋ ಬಂಗಾರ, ನಾವು ನಮ್ಮಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಇವಾಗ ಯಾವತ್ತಾದ್ರೂ ಒಂದ್ ಕಡೆ ಕಿಚ್ಚಾದೀಪ ಕ್ಷಮೆ ಕೇಳು ಅಂತ ಹೇಳಿದೀವ? ಇಲ್ಲ, ಕ್ಷಮೆ ಕೇಳಿಸ್ಕೊಳ್ಳೋ ಕಾನ್ಸೆಪ್ಟ್ ಇಲ್ಲ ನಮ್ದು. ನಮ್ದು ಏನಿದ್ರು ದೇಶಭಕ್ತಿ ಅಷ್ಟೇ, ಯಾರ ಮನುಷ್ಯರ ವಿರುದ್ಧ ಹೋರಾಟ ಅಲ್ಲ ನಮ್ದು. ಟೋಟಲ್ ಕನ್ನಡ, ಇವತ್ತು ಟೋಟಲ್ ಗುಜರಾತ್ ಹೋಗಿದ್ರೆ ಸರ್ ನಮ್ ಗುಜರಾತ್ ಅಲ್ಲೂ ಶುರು ಮಾಡಿ ಸರ್ ಅಂತ ಇದಾರೆ. ನಿಜವಾಗ್ಲು ಈ ಮಾತು ಕೇಳೋ, ನಿಮ್ ಕರ್ನಾಟಕದಲ್ಲಿ ನೀವು ಮಾಡ್ತಾ ಇದಿರಲ್ಲ ಹಂಗೆ ಗುಜರಾತ್ ಅಲ್ಲಿ ಮಾಡಿ ಸರ್, ನಾವೆಲ್ಲ ಇದೀವಿ ನಿಮ್ ಜೊತೆಗೆ ಅಂತಾರೆ. ಯಾವ ಸ್ಟೇಟ್ ಹೋದ್ರು ಅಲ್ಲಿ ಕೇಳ್ತಾ ಇದಾರೆ, ನಮ್ಗಷ್ಟೇ ಸಾಕು, ಬಿಡ ಅಲ್ಲೇ ಬಿಡಪ್ಪ.